ನಮ್ಮ ಉತ್ತರ ವಿಭಾಗದಲ್ಲಿರುವಂಥ ಯಶವಂತಪುರ ಪೊಲೀಸ್ ಸ್ಟೇಷನ್ನಲ್ಲಿ 24 ಜೂನ್ ದಿನ MRT ಮ್ಯೂಸಿಕ್ MD ಆಗಿರುವಂಥ ನವೀನ್ ಕುಮಾರ್ ಅವರು ಬಂದು ಒಂದು ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಆದರೆ ಅದರ ಪ್ರಕಾರ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಕಾಪಿರೈಟ್ ವೈಲೇಷನ್ಸ್ ಆಗಿನಲ್ಲಿ ಒಂದು FIR ಆಗಿರುತ್ತದೆ. ಸಾರಾಂಶ ಏನಂದರೆ, ಈ ಹಿಂದೆ ಇತ್ತೀಚೆಗೆ ರಿಲೀಸ್ ಆಗಿರುವಂಥ ಬ್ಯಾಚುಲರ್ ಪಾರ್ಟಿ ಅಂತ ಒಂದು ಮೂವಿನಲ್ಲಿ ಇವತ್ತು ಆಲ್ರೆಡಿ ಕಾಪಿರೈಟ್ಸ್ ಆಗಿರೋಂತಹ ಒಂದು ಎರಡು ಹಾಡುಗಳನ್ನು ಅವರು ವಿತೌಟ್ ದೇರ್ ಪರ್ಮಿಷನ್, ಅಂದರೆ ಪರ್ಮಿಷನ್ ಇಲ್ಲದೆ ಇವರು ಅಗ್ರಿಮೆಂಟ್ ಇಲ್ಲದೆ ಯೂಸ್ ಮಾಡ್ಕೊಂಡಿದ್ರು ಅಂತ ಒಂದು ಕಂಪ್ಲೇಂಟ್ ಕೊಡ್ತಾರೆ. ಅದರ ಬೇಸಿಸ್ ಮೇಲೆ ಕಾಪಿರೈಟ್ ಆ್ಯಕ್ಟ್ನಲ್ಲಿ ಒಂದು ಎಫ್ ಐ ಆರ್ ಮಾಡಿರ್ತೀವಿ. ಇದು ಫರ್ದರ್ ಇನ್ವೆಸ್ಟಿಗೇಷನ್ ಈಗಾಗಲೇ ಇದರಲ್ಲಿ ಅಕ್ಯೂಸ್ಡ್ ಆಗಿ ಒಂದು ಸ್ಟುಡಿಯೋ, ಮೂವಿ ಸ್ಟುಡಿಯೋ ಪ್ರೊಡಕ್ಷನ್, ಆ ಮೂವಿಗೆ ಯಾರು ಬ್ಯಾಚುಲರ್ ಪಾರ್ಟಿ ಮೂವಿ ಪ್ರೊಡಕ್ಷನ್ ಹೌಸ್ ಅವರು ಮತ್ತು ಇನ್ನೊಬ್ಬರು ಅದಕ್ಕೆ ಸಂಬಂಧಪಟ್ಟ ಓನರ್ ಏನಂತಾರೆ ಪ್ರೊಡ್ಯೂಸರ್ ಆಗಿರೋಂಥ ಒಬ್ಬರು ಆ್ಯಕ್ಟರ್ ಇಬ್ಬರಿಗೆ ನಾವು ಈಗಾಗಲೇ ನೋಟಿಸ್ ಇಶ್ಯೂ ಮಾಡಿದ್ದೀವಿ. ಅವರು ಹೊರಗಡೆ ಇದ್ದಾರೆ ಕಾರಣಕ್ಕೆ ಇನ್ವೆಸ್ಟಿಗೇಷನ್ಗೆ ಏನು ಹಾಜರಾಗಬೇಕಾಗುತ್ತೆ. ಸರ್, ಪೂರ್ತಿ ಹಾಡು ಬಳಕೆ ಮಾಡಿದ್ರೆ ಅಂದರೆ ಅವರು ಟ್ಯೂನ್ ಬಳಕೆ ಮಾಡಿದ ಎರಡು ಮೂವೀಸ್ಗಳಿಂದ ಎರಡು ಸಾಂಗ್ಸ್ ಲಿಕ್ಸ್ನ ಅವರು ಬಳಕೆ ಮಾಡಿದ್ರು ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಂದರೆ ಕಂಪ್ಲೀಟ್ ಸಾಂಗ್ ಅಲ್ಲ, ಒಂದು ಸನ್ನಿವೇಶದಲ್ಲಿ ಇವರು ಸಾಂಗ್ಸ್ಗಳನ್ನು ಬ್ಯಾಕ್ಗ್ರೌಂಡಲ್ಲಿ ಪ್ಲೇ ಮಾಡುವಂಥದ್ದು ಸನ್ನಿವೇಶ. ಸೊ ಅದರ ಬೇಸಿಸ್ ಮೇಲೆ ಅವರು ಅದು ಕಾಪಿರೈಟ್ ವಯಲೇಷನ್ಸ್ ಬಿಕಾಸ್ ಯಾವ ಆಲ್ರೆಡಿ ಅದನ್ನು ಅವರು ಆ ಸಾಂಗ್ಸ್ಗಳಿಗೆ ಪ್ರೊಡ್ಯೂಸರ್ ಆಗಿರುತ್ತಾರೆ ಮತ್ತು ಆ್ಯಕ್ಟ್ ಪ್ರಕಾರ ಅವ್ರಿಗೆ ರೈಟ್ಸ್ಗಳು ಇರುತ್ತಾರೆ. ಸರ್, ಮೂವೀಸ್ ಇಷ್ಟು ದಿನ ಈಗ ಅವರು ನೋಡಬೇಕು ಅದು ಯಾವ ಕಾರಣಕ್ಕೆ ಅವ್ರು ಮತ್ತೆ ಏನಾದರೂ ಟೆಲಿಗೆ ನೋಟಿಸ್ ಮಾಡಿದ್ರಾ ಇಲ್ಲ ಯಾವ ಪ್ರೊಸೀಜರ್ ಮಾಡಿದ್ರು ಅಂತ ಗೊತ್ತಿರಬೇಕು. ಫರ್ದರ್ ಮುಂದೆ ಕಂಪ್ಲೇಂಟ್ ಕೊಟ್ಟಿರೋ ಪ್ರಕಾರ ಅದರಲ್ಲಿ ವಯಲೇಷನ್ಸ್ ಕಾಪಿರೈಟ್ ಆ್ಯಕ್ಟ್ ಪ್ರೇಮ ಫೇಸ್ ಕಂಡು ಬರುತ್ತದೆ. ಅದರಿಂದ ಮಾಡಲ್ಲ ಯಾವತ್ತು ನೋಡಿಸ್ಬೇಕು, ಯಾವತ್ತು ಬಲಿ ನೋಡಿಸ್ಕೊಂಡಿದ್ರೆ ಯಾವತ್ತು ಪ್ರೈಸ್ ಅಂತ ಅಂದರೆ ಈಗ ಆ್ಯಕ್ಚುಲಿ ಇವತ್ತೇ ನಿನ್ನೆ ಇವತ್ತು ನೋಟಿಸ್ ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ. ಈಗಾಗಲೇ ನೋಟಿಸ್ ಅವ್ರಿಗೆ ತಲುಪಿದೆ, ಬಟ್ ಅವರು ಔಟ್ ಆಫ್ ದ ಸ್ಟೇಟ್ ಬೇರೆ ಶೂಟಿಂಗಲ್ಲಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಇದ್ದಾರೆ ಅಂತ ಹೇಳಿದ್ದಾರೆ. ಅವರು ಮ್ಯಾನೇಜರ್ಗಳು ಈ ನೋಟಿಸ್ನ ಸ್ವೀಕರಣೆ ಮಾಡಿದ್ದಾರೆ. ಫರ್ದರ್ ಅವರು ವಾಪಸ್ ಬಂದ ಮೇಲೆ ಅವರು ಏನು ಇದನ್ನ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಕೊಡ್ತಾರೆ ಮತ್ತು ಯಾವ ರೀತಿ ಆಗಿದೆ ಅಂತ ಇನ್ವೆಸ್ಟಿಗೇಷನ್ ನಡೆಯುತ್ತೆ. ಥ್ಯಾಂಕ್ ಯು.